ನಾನು ಅನ್ಪೂರ್ಣ ಹಿರೇಮಠ್ ಬೆಳಗಾವಿಯಿಂದ ನಾನು ಹೇಳುತ್ತಿರುವ ವಚನ ಬಸವಣ್ಣನವರ ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ಶರಣರ ನೊಲಿಸುವ ಪರಿ ಇದರ ಭಾವಾರ್ಥ ಕಳಬೇಡ ಕೊಲಬೇಡ ಕಳ್ಳತನ ಮಾಡಬೇಡ ಯಾರನ್ನು ಕೊಲ್ಲಬೇಡ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ನೀನು ಯಾರನ್ನು ಕೊಲ್ಲುವಂಥ ಕೆಲಸವನ್ನು ಹಿಂಸೆಯನ್ನು ಮಾಡಬೇಡ ಕಳಬೇಡ ಕೊಲ್ಲಬೇಡ ಹುಸಿಯನ್ನು ನುಡಿಯಲು ಬೇಡ ಅಂದರೆ ಸುಳ್ಳು ಮಾತಾಡೋಕೆ ಹೋಗ್ಬೇಡ ಯಾವಾಗೂ ಯಾಕಂದರೆ ಸತ್ಯವೇ ಯಾವತ್ತೂ ಜಯಿಸೋದು ಅದಕ್ಕನ್ನು ಸತ್ಯಂ ಶಿವಂ ಸುಂದರಂ ಅಂಥೇಳಿ ನಾಣ್ಣುಡಿಗಳನ್ನು ನಾವು ಹೇಳ್ತೀವಿ ಸತ್ಯವೇ ಎಷ್ಟು ಸ್ಪಷ್ಟವಾಗಿ ಶುದ್ಧವಾಗಿ ನಾವು ಸುಳ್ಳು ಹೇಳಿದ್ದೀವಿ ಸುಳ್ಳು ಹೇಳಿದ್ದೇ ಆದರೆ ಸುಳ್ಳಿಗೆ ನೂರಾರು ಕಾರಣಗಳನ್ನು ನಾವು ಕೊಡಬೇಕಾಗ್ತದೆ ಆದರೆ ಸತ್ಯಕ್ಕೆ ಒಂದೇ ಸತ್ಯ ನೀ 100 ಬಾರಿ ಮಾತನಾಡಿದರೂ ಕೂಡ ಒಂದೇ ಮಾತು ಕಾರಣ ಬಸವಣ್ಣನವರು ಅಷ್ಟೊಂದು ಕರಾರುವಕ್ಕಾಗಿ ಸತ್ಯವನ್ನು ನಾವು ನುಡಿಬೇಕು ಸುಳ್ಳನ್ನು ನುಡಿಬಾರದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಬೇರೆಯವ್ರಿಗೆ ನೀ ಯಾವಾಗಲೂ ಏನು ಮಾಡಬೇಡ ಅಸಹ್ಯ ಪಡಬೇಡ ಯಾವ ಪ್ರತಿಯೊಬ್ಬರೂ ಕೂಡ ಒಂದೇ ಥರ ಇರೋದಕ್ಕಾಗೋದಿಲ್ಲ ಎಲ್ಲರೂ ಕೂಡ ಭಿನ್ನ ಎಲ್ಲರ ಅಭಿಪ್ರಾಯಗಳು ಭಿನ್ನ ಎಲ್ಲರ ವಿಚಾರಗಳು ಭಿನ್ನ ಎಲ್ಲರ ಇರುವಿಕೆ ಭಿನ್ನ ಅದಕ್ಕೆ ನೀನು ಅನ್ಯರಿಗೆ ಯಾವಾಗಲೂ ಕೂಡ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ನಿನ್ನನ್ನು ನೀನು ಯಾವಾಗಲೂ ಹೊಗಳ್ಕೋಬೇಡ ಯಾಕಂದ್ರೆ ತನ್ನ ಬನ್ನಿಸಬೇಡ ತನ್ನ ಬನ್ನನೇ ಒಳ್ಳೆಯದಕ್ಕೆ ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರೆ ಹೊಗಳಿ ಹೊಗಳಿ ಹೆಣ್ಣು ಹೊನ್ನ ಸೂಲಕ್ಕೆ ಏರಿಸಬೇಡಯ್ಯ ಅದು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರೆ ಅದಕ್ಕೆ ಯಾವಾಗಲೂ ಕೂಡ ತನ್ನ ಬನ್ನಿಸಬೇಡ ಇದಿರು ಹೊಳೆಯಲು ಬೇಡ ಯಾರಿಗೂ ಕೂಡ ನಿನ್ನನ್ನು ಏನಾದರೂ ಅವ್ರು ಬೈದ್ರೆ ಜಗಳ ಬಂದ್ರೆ ಪ್ರಶ್ನೆ ಏನೋ ಬರ್ಬೋದು ಅದನ್ನು ತಿರುಗಿಸಿ ಯಾರನ್ನು ಬೈಯಾಕೋಬೇಡ ಗಾಂಧೀಜಿ ಹೇಳಿದಂತೆ ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳಕ್ಕೆ ಹೊಡೆಸುವರೆಂದು ಗಾಂಧೀಜಿ ಯಾವ ರೀತಿ ಹೇಳಿದ್ರಲ್ಲ ಹಾಗೆ ಬಸವಣ್ಣನವರು ಕೂಡ ನೀವೇನು ಮಾಡಬೇಡ್ರಿ ಯಾರಿಗೂ ಕೂಡ ತಿರುಗಿ ಬೈಬಾರ್ದು ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೀ ಈ ರೀತಿ ಇದ್ದದ್ದಾದ್ರೆ ನಿನ್ನ ಅಂತರಂಗ ಬಹಿರಂಗ ಎರಡೂ ಕೂಡ ಏನಾಗ್ತಾವ ಶುದ್ಧಿಯಾಗಿರ್ತಾವ ಎರಡೂ ಕೂಡ ಒಂದೇ ತೆರನಾಗಿರ್ತಾವ ಅಂತರಂಗ ಬಹಿರಂಗ ನಾವು ಯಾವಾಗಲೂ ಕೂಡ ಸ್ಪಷ್ಟವಾಗಿಟ್ಕೊಂಡಿರ್ಬೇಕು ಯಾವ ರೀತಿ ಅಂದ್ರೆ ಸ್ಫಟಿಕದ ಸಲಾಕೆ ಅಂತ ಇನ್ನೊಂದು ವಚನದಲ್ಲಿ ಬಸವಣ್ಣನವ್ರು ಹೇಳ್ತಾರೆ ಅಂದರೆ ಸ್ಫಟಿಕದ ಸಲಾಕೆ ಅಂದರೆ ಅದನ್ನು ನಾವು ಹಿಡಿದದ್ದಾದ್ರೆ ಪಾರದರ್ಶಕವಾಗುತ್ತೆ ಸ್ಫಟಿಕದ ಸಲಾಕೆ ನಾವು ಈ ಕಡೆಯಿಂದ ಇದನ್ನು ಆ ಕಡೆ ಚೆನ್ನಾಗಿ ನೋಡ್ಬೋದು ಆ ರೀತಿ ಅದಕ್ಕಾಗಿ ಬಸವಣ್ಣನವರು ಹೇಳಿದಂಥ ಎಲ್ಲ ವಚನಗಳು ಕೂಡ ಇಂದಿನ ಜನಮಾನಸಕ್ಕೆ ಅತಿ ಅವಶ್ಯಕವಾಗಿ ಬೇಕಾದಂಥವು ಬಸವಣ್ಣನವರ ಒಂದೊಂದು ವಚನಗಳನ್ನು ನಾವು ಅರ್ಥದ್ದಾದ್ರೆ ತಿಳ್ಕೊಂಡದ್ದಾದ್ರೆ ಇದರಲ್ಲಿರುವಂಥ 6 ಸೂತ್ರಗಳು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹೊಳೆಯಲು ಬೇಡ ಇವು 6 ಸೂತ್ರಗಳೇನದಲ್ಲ ಅಷ್ಟು ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡಿದ್ದಾದ್ರೆ ಜೀವನದಾಗ ಮತ್ತೊಂದು ಏನೂ ಅಳವಡಿಸ್ಕೊಳ್ಳೋದು ಬೇಡ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ತೀವಿ ಅದಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕಂದ್ರೆ ಬಸವಣ್ಣವರ ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಬಸವಣ್ಣನವ್ರ ವಚನವನ್ನು ಹೇಳಿದ್ರೆ ಸಾಲದು ಆ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಸಾಧ್ಯ ಆದಷ್ಟು ಅವರ ಮಾತುಗಳನ್ನು ನಾವು ಕೇಳಬೇಕು ಯಾಕಂದ್ರೆ ಸರಿಯಾಗಿ ನಾವು ಬರೇ ಮಾತು ವಚನ ಆಗೋದಿಲ್ಲ ಮಾತು ವಚನ ಆಗೋಕ್ಕೆ ಸಾಧ್ಯ ಇಲ್ಲ ವಚನ ಅಂದರೆ ಪ್ರಾಮಿಸ್ ನಾವೇನಂತೀವಿ ಭಾಷೆಯನ್ನು ಕೊಡುವುದು ಯಾಕಂದರೆ ಆ ಭಾಷೆ ಕೊಡೋದು ಹಂಗಲ್ಲ ಅಂದರೆ ನಾವು ಅದರಂತೆ ನಡ್ಕೋತೀವಿ ನಾವು ಅದೇ ರೀತಿ ಇರ್ತೀವಿ ಅನ್ನೋದು ಭಾಷೆ ಆಕತಿ ಅದರ ಸಲುವಾಗಿ ನಾವು ಬಸವಣ್ಣನವರ ವಚನದಂತೆ ನಡ್ಕೊಳ್ಳೋಣ ಬಸವಣ್ಣನವರ ವಚನವನ್ನು ಪಾಲಿಸೋಣ ಅವರ ವಚನಗಳನ್ನು ಪ್ರತಿಯೊಬ್ಬರೂ ಕೂಡ ಅರಗಿಸಿಕೊಳ್ಳೋಣ ಅದರಂತೆ ನಡೆಯಲಿಕ್ಕೆ ಪ್ರಯತ್ನಿಸೋಣ ಅಂಥೇಳಿ ಈ ಬಸವಣ್ಣನವರ ಒಂದು ವಚನ ಮತ್ತು ಭಾವಾರ್ಥವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ ಧನ್ಯವಾದಗಳು